ಅನುಷ್ಠಾನ ಮಾಡೋದ್ರ ಜೊತೆಗೆ ಬೆಲೆ ಏರಿಕೆಯೂ ಮಾಡಿದ್ರು ವಿದ್ಯುಚ್ಛಕ್ತಿ ದರದ ಏರಿಕೆ ಮಾಡಿದ್ರು ಅಬ್ಕಾರಿ ಸುಂಕನ ಏರಿಕೆ ಮಾಡಿದ್ರು ರಿಜಿಸ್ಟ್ರೇಷನ್ ಫೀಸನ್ನ ಜಾಸ್ತಿ ಮಾಡಿದ್ರು ರೈತ ತಗೊಳ್ತಕ್ಕಂಥ ಒಂದು ಪಾಣಿ ಬೆಲೆ ಹದಿನೈದು ರೂಪಾಯಿ ಇತ್ತು ಅದು ನಲ್ವತ್ತು ರೂಪಾಯಿ ಮಾಡಿದ್ರು ರೈತ ತಗೊಳ್ತಕ್ಕಂಥ ಪಾಣಿ ಮ್ಯೂಟೇಶನ್ನು ಆರ್ ಆರು ಇನ್ಕಮ್ ಸರ್ಟಿಫಿಕೇಟು ಇವುಗಳನ್ನ ಬೆಲೆನೂ ಕೂಡ ಜಾಸ್ತಿ ಮಾಡಿದ್ರು ಹದಿನೈದು ರೂಪಾಯಿ ಇದ್ದದನ್ನು ನಲ್ವತ್ತು ರೂಪಾಯಿ ಮಾಡಿದ್ರು ಯಾವ ದರ ಏರಿಸಿಲ್ಲ ಹೇಳಿ ಯಾವ ದರ ಏರಿಸಿಲ್ಲ ಹೇಳಿ ಇವರು ಇವರಿಗೆ ಈಗ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇನ್ನೂ ಅವರಿಗೆ ಸಮರ್ಪಕವಾಗಿ ಗ್ಯಾರಂಟಿ ಯೋಜನೆ ಅನುದಾನನ ಮುಟ್ಸೋಕ್ಕೆ ಸಾಧ್ಯ ಆಗ್ತಿಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಇವತ್ತಿನವ್ರಿಗೂ ಹತ್ತು ಕೆ ಜಿ ಅಕ್ಕಿ ಕೊಡಲಿಲ್ಲ ಕೇಂದ್ರ ಕೊಡ್ತಿರ್ತಕ್ಕಂಥ ಐದು ಕೆ ಜಿ ಅಕ್ಕಿ ಹೊರತುಪಡಿಸಿ ಅದರಲ್ಲೂ ಕಡಿತ ಮಾಡಿದ್ದಾರೆ ಅದರಲ್ಲೂ ಅಂಗನವಾಡಿ ಮಕ್ಕಳಿಗೆ ಅದರಲ್ಲೇ ಬಿಸಿ ಊಟಕ್ಕೆ ಹೀಗೆ ಕಡಿತ ಮಾಡಿದ್ದಾರೆ ಕಡಿತ ಮಾಡಿ ಈಗ ಆರೋಪ ಹೊರಿಸೋ ಕೆಲಸನಷ್ಟೇ ಮಾಡ್ತಿದ್ದಾರೆ ಮತ್ತು ಮಂಜು ಮೊನ್ನೆನೇ ಹೇಳಿದೆ ಅಹಂಕಾರ ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜಿ ಎಸ್ ಟಿ ಕೌನ್ಸಿಲ್ ಸಭೆಗೆ ಹೋಗಬೇಕು ಅಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಸಭೆನಲ್ಲಿ ಚರ್ಚೆ ನಡೆಸಬೇಕು ಯಾವತ್ತಾರು ನೀವು ಚರ್ಚೆ ನಡೆಸಿದ್ದೀರಾ ಹೋಗಿದ್ದೀರಾ ಹಾಗಾದರೆ ಹೋಗದೇ ಇರುವಂಥ ಅಷ್ಟು ದುರಹಂಕಾರನ ನಿಮಗೆ ಯಾಕೆ ಜಿ ಎಸ್ ಟಿ ಕೌನ್ಸಿಲ್ ಸಭೆಗೆ ನೀವು ಸಿ ಎಮ್ ಆಗಿ ಆರನೇ ವರ್ಷ ಒಂದು ಸಲೂ ಜಿ ನೀವು ಜಿ ಎಸ್ ಟಿ ಕೌನ್ಸಿಲ್ ಸಭೆಗೆ ಹೋಗಿಲ್ಲ ಫೈನಾನ್ಸ್ ಮಿನಿಸ್ಟ್ರಾಗಿ ಅತಿ ದೀರ್ಘಕಾಲ ಕೆಲಸ ಮಾಡ್ದವ್ರು ನೀವು ಅಂದರೆ ಜಿ ಎಸ್ ಟಿ ಕೌನ್ಸಿಲಿಗೆ ಹೋದರೆ ನಿಮ್ಮ ಮಾನ ಮರ್ಯಾದೆಗೆ ಕುಂದು ಬರುತ್ತಾ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ